ನಮಸ್ತೆ, ನಮ್ಮ ಹೆಸರು ಬಂದು ಪೃಥ್ವಿಗೌಡ ಅಂತ ಹೇಳಿ. ಕೆ ಪಿ ಡಿ ಎಫ್ ಎ, ಕರ್ನಾಟಕ ಪ್ರೋಗ್ರೆಸಿವ್ ಡೈರಿ ಫಾರ್ಮರ್ಸ್ ಅಸೋಸಿಯೇಷನ್ನ ಇವತ್ತು ಒಂದು ಪ್ರೆಸಿಡೆಂಟಾಗಿ, ಚೇರ್ಮನ್ ಆಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ನಮ್ಮ ಸಂಸ್ಥೆ ಬಗ್ಗೆ ಇವತ್ತು ತುಂಬ ಕಡೆ, ಎಲ್ಲ ಕಡೆಯೂ ಕೆ ಪಿ ಡಿ ಎಫ್ ಎ ಕೆ ಪಿ ಡಿ ಎಫ್ ಎ ಕೆ ಪಿ ಡಿ ಎಫ್ ಎ ಅಂತ ಬರ್ತಾ ಇದೆ. ಬಟ್ ಕೆ ಪಿ ಡಿ ಎಫ್ ಎ ಅಂದರೆ ಏನು, ಇದರಿಂದ ಏನು ಉಪಯೋಗ ಆಗುತ್ತೆ, ಒಂದು ರೈತರಿಗೆ ಏನು ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡೋದೇನೆ ಈ ಈ ಎಪಿಸೋಡ್ನ ಒಂದು ವಿಶೇಷತೆ. ಸರ್, ಕೆ ಪಿ ಡಿ ಎಫ್ ಎ ಸ್ಟಾರ್ಟ್ ಆಗಿ ಕರೆಕ್ಟಾಗಿ 20ನೇ ತಾರೀಕು ಬಂದರೆ 2 ತಿಂಗಳು ಆಗ್ತಾ ಬರ್ತಾ ಇದೆ. ಅದೇ ರೀತಿಯಲ್ಲಿ ಜನಾನೂ ರೈತರುನೂ ಅದೇ ಥರ ಸಹಕರಿಸ್ತಾ ಇದ್ದಾರೆ. ನಿಮ್ಮಲ್ಲೇ ನೋಡ್ಬೋದು, ನಮ್ಮಲ್ಲಿ ಆಲ್ರೆಡಿ 2006 ಜನ ಮೆಂಬರ್ ಆಗಿದ್ದಾರೆ ಥ್ರೂಔಟ್ ಕರ್ನಾಟಕದಲ್ಲಿ. ಅಂದರೆ ಹೈನುಗಾರಿಕೆ ರೈತರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ, ಎಷ್ಟು ಬೇಕಾಗಿದೆ ಒಬ್ಬ ರೈತನಿಗೆ ಅನ್ನೋದು ತಿಳಿಸ್ಕೊಡ್ತಾ ಇದೆ. ಸೊ ಇದರಿಂದ ಭಾಳ ಉಪಯೋಗಗಳಿದೆ ರೈತರಿಗೆ. ಬಟ್ ಕೆಲವು ರೈತರುಗಳು ಬರೀ ಕೇಳಿ ಸುಮ್ಮನಾಗ್ತಾ ಇದ್ದಾರೆ. ಬಟ್ ಅವ್ರು ಮುಂದೆ ಬಂದು ನಿಜವಾಗ್ಲೂ ನಮ್ಮ ಸಂಸ್ಥೆನಲ್ಲಿ ಒಬ್ಬರಾದಾಗ ಖಂಡಿತವಾಗ್ಲೂ ಅನುಕೂಲಗಳಾಗುತ್ತೆ, ಅದನ್ನು ಅವ್ರು ಅರ್ಥ್ಕೊಬೇಕಾಗಿದೆ. ಹೌದು, ಖಂಡಿತ. ನಾನು ಆ್ಯಕ್ಚುಲಿ ನೋಡಿ, ನಾವು ಬಂದು ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿ ನೋಡಬೇಕಾಗಿಲ್ಲ, ನಾವು ಬೇರೆ ಬೇರೆ ಸ್ಟೇಟ್ನ ನೋಡಿ ನಾವು ಕಲಿಯೋಣ. ಒಂದು ನಮ್ಮ ಇಂಡಿಯಾದಲ್ಲೇ ಆಗಿರ್ಬೋದು, ಯಾವುದು ಜಿಲ್ಲೆ ಚೆನ್ನಾಗಿದೆ, ಯಾವ ಒಂದು ರಾಜ್ಯ ಚೆನ್ನಾಗಿದೆ ಅಂತ ನೋಡಿ ಅದು ಮಾರ್ಗದರ್ಶನ ತಗೊಂಡು ನಾವು ಬೆಳಿಬೇಕಾಗಿದೆ. ಅದೇ ರೀತಿಯಲ್ಲಿ ನಾವು ಪಂಜಾಬ್ಗೆ ಹೋಗಿದ್ರಿ, ಪಂಜಾಬ್ಗೆ ಹೋಗಿದ್ರಿ, ಫಸ್ಟ್ ಲಾಸ್ ಆಗಿದ್ರಿ, 100,000 ರೂಪಾಯಿ ಕಳ್ಕೊಂಡಿದ್ದೀವಿ. ಕಳ್ಕೊಂಡಾದ್ಮೇಲೆ ಅಲ್ಲಿ ಏನೋ ಇದೆ ಅನ್ನಿಸ್ತು. ಇದೇ ಥರ ನಾವೊಂದು 7-8 ವರ್ಷದಿಂದ ಹೋದಾಗ ಖಂಡಿತವಾಗ್ಲೂ ಅಲ್ಲಿಂದ ಹಸು ತೊಗೊಂಬಂದು ಅಲ್ಲಿರೋ ಜನ ಯಾವ ಥರ ಮೋಸ ಮಾಡ್ತಾರೆ, ಏನಾಯಿತು, ಅದು ತುಂಬ ದೊಡ್ಡ ಸ್ಟೋರಿ ಇದೆ. ನಾವು 100,000 ರೂಪಾಯಿ ಕಳ್ಕೊಂಡಿದ್ದೀವಿ ಅಲ್ಲಿಂದ. ಬಟ್ ಅದೇ ರೀತಿ ಕಲ್ತಿದ್ದೀವಿ. ಇವತ್ತು ನಾವು ಅಲ್ಲಿಂದ ಕಲ್ತಿರೋದೇನು ಅಂದರೆ, ಪ್ರತಿಯೊಬ್ಬರೂ ಹೈನುಗಾರಿಕೆಯಲ್ಲಿ ನಮ್ಮಲ್ಲಿರೋ ಹಸುಗಳು 15 ಲೀಟ್ರು 20 ಲೀಟ್ರು ಒಂದು ದಿನಕ್ಕೆ ಕೊಡ್ತಾವೆ, ಅಲ್ಲಿರೋ ಹಸುಗಳು 70 ಲೀಟ್ರು ಕೂಡ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇನ್ನೇನರ್ಥ? ಅದರಲ್ಲಿ ಏನಿದೆ ಸ್ಪೆಷಲಾಗಿ? ಏನಿಲ್ಲ, ತಳಿ ಅಭಿವೃದ್ಧಿ. ತಳಿ ಅಭಿವೃದ್ಧಿ ಮಾಡಿರೋದಕ್ಕೇ ಇವತ್ತು ಈ ಮಟ್ಟಕ್ಕೆ ಹೋಗಿದ್ದಾರೆ. ತಳಿ ಅಭಿವೃದ್ಧಿ ಅನ್ನೋದೇ ಇಲ್ಲದಿದ್ದರೆ ಖಂಡಿತವಾಗ್ಲೂ ಅವರು ನಮ್ಮ ಥರ 20 ಲೀಟ್ರಲ್ಲೇ ಇರೋರು. ಈಗ ನಮ್ಮಲ್ಲಿ ಏನಾಗಿತ್ತು, 1996ರಲ್ಲಿ HF ತಳಿ ಅಂತ ಹುಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಅದು ನಮ್ಮ ಹಾಲೆಂಡಿಂದ ಬಂದು 22 ಪ್ರೆಗ್ನೆಂಟ್ ಹೀಫರ್ಸ್ಗಳು ಇಲ್ಲಿ ಬಂದವು. ನಮ್ಮ ಪ್ರಧಾನಿಗಳು ಯಾರಿದ್ರು ಅವತ್ತಿನ ಕಾಲದಲ್ಲಿ ನಮ್ಮ ಕರ್ನಾಟಕದವರೇ ಆಗಿದ್ದರು, ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಬಂದು ತಂದಿಕೊಟ್ರು. ಬಟ್ ಇದನ್ನು ಯುಟಿಲೈಸ್ ಮಾಡ್ಕೊಂಡವರೆ ಪಂಜಾಬ್ ಅವರು. ಅವತ್ತಿನ ಕಾಲಕ್ಕೆ ಇಲ್ಲಿಂದ ತಗೊಂಡೋಗಿ ಅಭಿವೃದ್ಧಿ ಮಾಡಿ ಅಲ್ಲಿ ಒಂದು PDFA ಅನ್ನೋ ಸಂಸ್ಥೆ ಹುಟ್ಟಿ ಇವತ್ತು ಒಂದೊಂದು ಫಾರಮಲ್ಲಿ 30 ಹಸು ಕಟ್ಟಿದ್ದಾರೆ ಅಂದರೆ ಅವ್ರು ಕುಬೇರಾಗಿದ್ದಾರೆ. ಬಟ್ ನಮ್ಮನ್ನು 30 ಹಸು ಕಟ್ಟಿದ್ದಾರೆ, ಯಾಕೆ ಲಾಸ್ 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 ಅಂತ ಇದ್ದಾರೆ, ಅರ್ಥ್ಕೊಬೇಕಾಗಿದೆ ರೈತರು. ಸರ್, ನೋಡಿ, ಮೊದಲನೇದಾಗಿ ಪ್ರತಿಯೊಬ್ಬ ರೈತರಿಗೂ ಬೇಕಾಗಿರೋದು, ನಮ್ಮಲ್ಲೂ ತುಂಬ ಬೇಡಿಕೆ ಇರತಕ್ಕಂಥದ್ದು ಲೋನಿನ ವ್ಯವಸ್ಥೆ. ನೋಡಿ, ನಮ್ಮ ಸರ್ಕಾರ ವತಿಯಿಂದ 4 ವರ್ಷಗಳಾಗಿದೆ, ಯಾವುದೇ ಥರ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ, ಯಾವುದೇ ಥರದಲ್ಲೂ ಒಂದು ಸಾಲ ಸೌಲಭ್ಯ ಕೊಡ್ತಾ ಇಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಸಾಲ ಸೌಲಭ್ಯ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನಾವು ನ್ಯಾಷನಲೈಸ್ಡ್ ಬ್ಯಾಂಕ್ ಮೊರೆ ಹೋಗಿದ್ದೀವಿ. ನ್ಯಾಷನಲೈಸ್ಡ್ ಬ್ಯಾಂಕಲ್ಲೂ ಕೂಡ ಯಾವುದೇ ಥರ ಅನುಕೂಲ ಆಗತಕ್ಕಂತಹ ಸಾಲ ಸೌಲಭ್ಯ ಕೊಡ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸರ್ಕಾರದಿಂದಾನೇ ಕೊಡಿಸ್ಬೇಕು ನಮ್ಮ ರೈತರಿಗೆ ಅನ್ನೋದಕ್ಕೆ ನಾವೇ ನಮ್ಮ ಸಂಸ್ಥೆಯಿಂದಾನೇ ನಾವು ಸರ್ಕಾರಕ್ಕೆ ಡೈರೆಕ್ಟಾಗಿ ಒಂದು ಪಿಟಿಷನ್ ಹಾಕಿ ದಯವಿಟ್ಟು ನಮ್ಮ ಹೈನುಗಾರಿಕೆ ರೈತರಿಗೆ ಉದ್ಧಾರ ಆಗಬೇಕು, ಅವರೊಂದು ಅನುಕೂಲ ಆಗಬೇಕು, ಅವ್ರಿಗೆ ನಮ್ಮ ಸರ್ಕಾರ ವತಿಯಿಂದ ಭಾಳಷ್ಟು ಸೌಲಭ್ಯಗಳನ್ನ ಸಿಗಬೇಕು ಅಂತ ನಾವು ಅದರಿಂದನೇ ಒಂದು ಪ್ರೊಟೆಸ್ಟ್ ಮಾಡಬೇಕು ಅನ್ನೋದಿದೆ. ಸೊ ಮುಂದಿನ ದಿನಗಳಲ್ಲಿ ಕೇವಲ ಇನ್ನೊಂದು 5-6 ತಿಂಗಳೊಳಗಡೆ ಖಂಡಿತವಾಗ್ಲೂ ಮೊದಲನೇದಾಗಿ ಲೋನ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟು, ಒಬ್ಬ ಯುವ ರೈತ ಆಗಿರ್ಬೋದು ಅಥವಾ ಯಾವುದೇ ರೈತ ಆಗಿರ್ಬೋದು, ನಿಮಗೇನು ಪ್ರಾಬ್ಲಮ್ ಆಗುತ್ತೆ, ನಾನು ಹೊಸದಾಗಿ ಹಸು ತೊಗೊತೀನಿ ಅಂದಾಗ ಖಂಡಿತ ಮೊಟ್ಟ ಮೊದಲನೇದಾಗಿ ಪ್ರಾಬ್ಲಮ್ ಆಗೋದು ದಲ್ಲಾಳಿಗಳು ಮೋಸ ಮಾಡ್ಬೋದು ಅಥವಾ ಒಬ್ಬ ರೈತ ಮೋಸ ಮಾಡ್ಬೋದು. ಈಗ ನನ್ನ ಮನೆಯಲ್ಲಿ 30 ಲೀಟ್ರ್ ಕೂಡ ಹಸು ಇದೆ ಅಂದರೆ ಆ 30 ಲೀಟ್ರ್ ಹಸು ನಾನು ಮಾರಲ್ಲ, ಏನಕ್ಕೆ ಮಾರ್ತೀನಿ, ಅದರಿಂದ ಲಾಭ ಇರುತ್ತೆ. ಇದನ್ನು ಯುಟಿಲೈಸ್ ಮಾಡ್ಕೊಂಡು ಯಾರೋ ರೈತರು ಹೊಸದಾಗಿ, ಇವಾಗ ನಾನೇ ಒಂದು ಹೊಸದಾಗಿ ಹಸು ಕಟ್ಟಬೇಕು ಅಂತ ಇರ್ತೀನಿ, ಹಸು ಕಟ್ಟಬೇಕು ಅಂತ ಇದ್ದಾಗ ಖಂಡಿತವಾಗ್ಲೂ ನಾನು ಹಸು ತಗೊಳಕ್ಕೆ ಹೋಗ್ತೀನಿ, ಅದು ನಂಗೆ ಗೊತ್ತಿರಲ್ಲ, ಯಾರನ್ನೋ ನಂಬೋಗಿರ್ತೀನಿ, ನಮ್ಮ ಮೋಸ ಹೋಗ್ತೀನಿ. ಇದೇ ರೀತಿ ಮೋಸ ಹೋದಾಗ ಖಂಡಿತವಾಗ್ಲೂ ನಾನು ತಿರ್ಗಾ ಹಸುನ ಕಟ್ಟೋಕ್ಕಾಗಲ್ಲ, ಯಾಕಂದರೆ ಎಷ್ಟೋ ಕನ್ಸು ಕಟ್ಕೊಂಡು ಅದನ್ನು ತೊಗೊಬೇಕು ಅಂತ ಇರ್ತೀನಿ. ನಾವು ತೊಗೊಂಡೇ ಇರಬೇಕಾದ್ರೆ ಖಂಡಿತವಾಗ್ಲೂ ಅನಾನುಕೂಲ ಆಗುತ್ತೆ, ನಾವು ಅದನ್ನು ಲಾಸ್ ಅಂತ ಪರಿಗಣಿಸ್ತೀವಿ. ಹಾಗಾಗಿ ನಮ್ಮ ಸಂಸ್ಥೆ ವತಿಯಿಂದಾನೇ ಖಂಡಿತವಾಗ್ಲೂ ನಮ್ಮ ಹಸುಗಳನ್ನ ನಮ್ಮ ಸಂಸ್ಥೆ ವತಿಯಿಂದಾನೇ ಕೊಡಿಸ್ತೀವಿ. ನಮ್ಮ ಸಂಸ್ಥೆ ಒಂದು ಸತಿ ಮೆಂಬರ್ ಆದರೆ ಸಾಕು, ಅವ್ರು ಯಾವುದೇ ಊರಲ್ಲಿದ್ದರೂ ನಮ್ಮ ಸಂಸ್ಥೆಗೆ ಬರ್ಬೋದು, ನಮ್ಮ ಸಂಸ್ಥೆಯಿಂದಾನೇ ಜನ ಇದ್ದಾರೆ, ಅವರೇ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ನಿಮ್ಗೆ ಯಾವ ಥರ ಬೇಕು, ಒಂದು ದಿನಕ್ಕೆ 20 ಲೀಟ್ರ್ ಕರಿ ಹಸು ಬೇಕಾ ತಗೊಳ್ಳಿ, 30 ಲೀಟ್ರ್ ಕರಿ ಹಸು ಬೇಕಾ ತಗೊಳ್ಳಿ, 35 ಲೀಟ್ರ್ ಕರಿ ಹಸು ಬೇಕಾ ಸಿಗುತ್ತೆ. ಅದು ಬಿಟ್ಟು ಮುಂದಕ್ಕೆ ಹೋಗಬೇಕು 40 ಲೀಟ್ರ್ 45 ಲೀಟ್ರ್ ಅಂದರೆ ಖಂಡಿತವಾಗ್ಲೂ ಸಿಗಲ್ಲ.
ನಿಮಗೆ ಬೇರೆವರು ಹೇಳಬಹುದು 40 45 ಲೀಟರ್ ಅನ್ನಬಹುದು ನೀವು 100 ರಲ್ಲಿ 2% 3% ಸಿಗಲ್ಲ 1% ಸಿಗಬಹುದು ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಅಭಿವೃದ್ಧಿ ಇಲ್ಲ ಆದರೆ ಇವತ್ತಿಂದ ನಾವೆಲ್ಲ ಒಂದು ಸ್ಟೆಪ್ ನ ತಗೊಂಡು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಇನ್ನ ಕರೆಕ್ಟ್ ಆಗಿ ನಮ್ಮ ಸಂಸ್ಥೆ ಜೊತೆಗೆ ನಡೆದಿದ್ದೆ ಆದ್ರೆ ಇನ್ನ 3 ವರ್ಷದೊಳಗಡೆ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಮನೆಯಲ್ಲಿ ಕೂಡ 40 ಲೀಟರ್ 45 50 ಲೀಟರ್ ಕರಿಯುವಂತ ಹಸುನ ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡಬಹುದು ಇದನ್ನ ಉಪಯೋಗಿಸಿಕೊಳ್ಳಿ ದಯವಿಟ್ಟು ಹಸು ತಗೊಂಡಾದ ಮೇಲೆ ಮುಖ್ಯವಾಗಿರತಕ್ಕಂತದ್ದು ಏನು ಅಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಅದನ್ನ ಯಾವ ತರ ನೋಡ್ಕೊಂಬೇಕು ಯಾವ ತರ ನೋಡ್ಕೊಂಬೇಕು ನೀವು ಆರಾಮಾಗಿ ಅದಕ್ಕೆ ಮೂಗ್ದರ ಚುಚ್ಚಿ ಇನ್ನು ಹಳೆ ಸಂಸ್ಕೃತಿನಲ್ಲಿ ಇದೀವಿ ಏನಿ ಕಳೆ ಸಂಸ್ಕೃತಿನಲ್ಲಿ ಇದೀರಿ ನೋಡಿ ಕುರಿ ಮುಂಚೆ ಏನು ಮಾಡೋರು ಮುಂಚೆ ಶೆಡ್ ಮಾಡೋರ ಕುರಿಗೆ ಶೆಡ್ ಮಾಡೋರ ಖಂಡಿತ ಇಲ್ಲ ಕೋಳಿಗೆ ಶೆಡ್ ಮಾಡೋರ ಖಂಡಿತ ಇಲ್ಲ ಕುರಿನ ಆಡಾಡ ಕೂಡೋರು ಎಲ್ಲಾ ಕಡೆ ಓಡಾಡ್ಕೊಂಡು ಬರೋದು ಮೇಯ್ಕೊಂಡು ಮಾಡೋರು ಅದೇ ರೀತಿ ಕೋಳಿ ಏನು ಮಾಡೋರು ಕೋಳಿ ಶೆಡ್ ಮಾಡೋರೋ ಇಲ್ಲ ಎಲ್ಲದರಲ್ಲೂ ಅನುಕೂಲ ಆಗಿದೆ ಇವಾಗ ಎಷ್ಟು ಮಾಡರ್ನೈಸ್ಡ್ ಆಗಿದೆ ಕುರಿ ಶೆಡ್ ಮಾಡಿದರೆ ಕೋಳಿ ಶೆಡ್ ಮಾಡಿದರೆ ಐನುಗಾರಿಕೆನ ಲ್ಯಾಕ್ ನಾವು ಹಿಂದೆ ಉಳಿದಿದ್ದೀವಿ ಇನ್ನು ಬಿಡಿ ಹಸುನ ಫ್ರೀಯಾಗಿ ಬಿಡಿ ಲೂಸ್ ಹೌಸಿಂಗ್ ತರ ಬಿಡಿ ಹಸುಗಳಿಗೆ ಐ ಟೆಕ್ನಾಲಜಿ ಫೀಡ್ಗಳು ಉಪಯೋಗಿಸಿ ಫೀಡ್ ಅಂದರೆ ನೀವು ಬರೀ ಗೌರ್ಮೆಂಟ್ ಫೀಡ್ ಅಂತ ಕನ್ಸಿಡರ್ ಮಾಡಬೇಡಿ ಫೀಡ್ ಅಂದರೆ ನಿಮಗೆ ಮಾಡರ್ನ್ ಟೆಕ್ನಾಲಜಿ ಫೀಡ್ ಬಂದಿದೆ ಈ ರವೆ ಬೂಸ ಚಕ್ಕೆ ಬೂಸ ಹಿಂಡಿ ಒಟ್ಟು ಏನು ಬೇಡ ಮಾಡರ್ನ್ ಇಸ್ ಫೀಡ್ ಬೆಳಿಗ್ಗೆ ಒಂದು 4 ಕೆಜಿ ಹಾಕಿ ಸಂಜೆ ಒಂದು 4 ಕೆಜಿ ಹಾಕಿ ಖಂಡಿತವಾಗ್ಲೂ 25 30 ಲೀಟರ್ ಹಾಲು ಕೊಡ್ತವೆ ಅದೇ ರೀತಿಯಲ್ಲಿ ಆರೋಗ್ಯನು ಇಂಪ್ರೂವ್ ಆಗುತ್ತೆ ಸೊ ಈ ತರ ಪ್ರತಿಯೊಂದರಲ್ಲೂ ನೀವು ಮಾಡರ್ನ್ ಇಸ್ ಆಗ್ತಾ ಬಂದಾಗ ಖಂಡಿತ ಅನುಕೂಲ ಆಗುತ್ತೆ ಸರ್ ನೋಡಿ ನಮ್ಮಲ್ಲಿ ಪ್ರತಿಯೊಬ್ಬ ರೈತನಿಗೆ ಬೇಕಾಗಿರೋದು ಇಡಿಯ ಹೈನುಗಾರಿಕೆನಲ್ಲಿ ಮೊದಲನೇದಾಗಿ ಹೈಯೆಸ್ಟ್ ಬೆನಿಫಿಟೆಡ್ ತುಂಬಾ ಅತಿ ಹೆಚ್ಚು ಹಾಲು ಕೊಡೋದು ಅಂದ್ರೆ ತಳಿ ಅಂದ್ರೆ ಎಚ್ಎಫ್ ತಳಿ ಬಿಟ್ರೆ ಜರ್ಸಿ ತಳಿ ಆದರೆ ನಾವೆಲ್ಲರೂ ಕಮರ್ಷಿಯಲ್ ಗೋಸ್ಕರ ಮಾತ್ರನೇ ಎಚ್ಎಫ್ ತಳಿ ಅನ್ನೋದು ಬೇಕು ಹೊರತು ದೇಸಿ ತಳಿ ನಮ್ಮೆಲ್ಲರ ಹೊಣೆ ಅದು ನಾವು ಅದನ್ನ ಬೆಳೆಸಲೇಬೇಕು ನಮ್ಮಲ್ಲಿರೋ ದೇಸಿ ತಳಿನ ಬೆಳೆಸಿದಾಗ್ಲೇನೇ ಅದು ನಮ್ಮ ಮನೆ ಬ್ರೀಡ್ ನಮ್ಮಲ್ಲಿ ಇರಬೇಕು ಪ್ರತಿಯೊಂದು ಶೆಡ್ ಅಲ್ಲೂ ದೇಸಿ ತಳಿನ ಅಭಿವೃದ್ಧಿ ಮಾಡಬೇಕು ಅದೇ ರೀತಿ ನೀವು ಎಚ್ಎಫ್ ತಳಿ ಉಪಯೋಗಿಸಿ ಜರ್ಸಿ ತಳಿ ಉಪಯೋಗಿಸಿ ಒಳ್ಳೊಳ್ಳೆ ತಳಿ ಅಭಿವೃದ್ಧಿ ಮಾಡಿ ನೀವು ತಳಿ ಅಭಿವೃದ್ಧಿ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸಕ್ಸೆಸ್ ಆಗಕ್ಕೆ ಸಾಧ್ಯ ಇಲ್ಲ ಬಟ್ ಅದೇ ರೀತಿಯಲ್ಲಿ ದೇಸಿ ತಳಿನೂ ಅಷ್ಟೇ ಇದ್ರ ಜೊತೆಗೆ ದೇಸಿ ತಳಿ ಮಾಡಿ ದೇಸಿ ತಳಿ ಏನಾಗ್ತವೆ ಫಲ ಆಗ್ತಾ ಇದ್ದಂಗೆನೇ ಹಾಲು ನಿಂತೋಗ್ತವೆ ಆಮೇಲೆ ಮೇಂಟೆನೆನ್ಸ್ ನಿಮಗೆ ಕಮ್ಮಿನೇ ಅನ್ನಿಸ್ಬೋದು ಬಟ್ ಅತಿ ಹೆಚ್ಚು ಹಾಲು ಕೊಡಲ್ಲ ಹಾಗಾಗಿ ನಿಮ್ಗೆ ಎಚ್ ಎಫ್ ತಳಿ ತಗೊಳ್ಳಿ ಎಚ್ ಎಫ್ ಜರ್ಸಿ ತಳಿ ತಗೊಳ್ಳಿ ತಗೊಂಡಾದ ಮೇಲೆ ಅದನ್ನು ಅಭಿವೃದ್ಧಿ ಮಾಡಿ ಅದ್ರ ಜೊತೆಗೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ರೈತನ ಹತ್ರನೂ ಅವವ ಒಂದು ದೇಸಿ ತಳಿ ಅನ್ನೋದು ಇರಲೇಬೇಕು ಇವಾಗ ನಮ್ಮೂರಲ್ಲಿ ಹಳ್ಳಿ ಕಾರ್ ಇತ್ತು ಅಂದರೆ ಇನ್ನೊಂದು ಊರಲ್ಲಿ ಬೇರೆ ಇರ್ತದೆ ಖಂಡಿತವಾಗ್ಲೂ ಅದನ್ನು ತಗೊಂಡು ಒಂದು ಅಭಿವೃದ್ಧಿ ಮಾಡಿ ಖಂಡಿತ ಸಕ್ಸಸ್ ಆಗ್ಬೋದು ಸರ್ ನೋಡಿ ನಮ್ಮ ಸಂಸ್ಥೆಯಿಂದ ನಾವೇನು ಮಾಡಿದ್ದೀವಿ ಇವತ್ತು ಹಸುಗಳನ್ನ ತಗೊಂಡ್ಬೇಕು ಅಂತ ಇರೋರಿಗೆ ಡೈರೆಕ್ಟ್ ಆಗಿ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಮೆಂಬರ್ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ ನೀವು ಬೇರೆ ಊರಿಂದ ಇಲ್ಲಿಗೆ ಬಂದಿದ್ದೀರಾ ನಮ್ಮ ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಂಗೆ ನಮ್ಮ ಸಂಸ್ಥೆ ವತಿಯಿಂದನೇ ಹಸುಗಳನ್ನ ಕರ್ಕೊಂಡು ಹೋಗೋಕೆ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಿದ್ದೀವಿ ನಾವು ಕೆಲ ರೈತರುಗಳು ಕೆಲವು ರೈತರುಗಳು ನಾವು ಕೆಲವು ಊರುಗಳಲ್ಲಿ ಕೆಲ ರೈತರುಗಳಿಗೆ ನಾವೇನು ಮಾಡಿದ್ದೀವಿ ಒಳ್ಳೆ ತಳಿ ಹಸುಗಳನ್ನ ತೊಗೊಂಬಂದು ಅವ್ರು ಶೇಖರಣೆ ಮಾಡಿರ್ತಾರೆ ನೀವು 5 ಹಸು ಬೇಕು ಅಂದರೆ ನಿಮಗೆ ನಮ್ಮ ಸಂಸ್ಥೆಯಿಂದ 50 ಹಸು ತೋರಿಸ್ತಾರೆ ನಿಮ್ಗೆ ಯಾವ್ದು ಹಸು ಬೇಕೋ ಆ ಹಸುನ ಪರ್ಚೇಸ್ ಮಾಡ್ಬೋದು ಅದೇ ರೀತಿಯಲ್ಲಿ ನೀವು ಯಾವುದೇ ಥರ ಕಮಿಷನ್ ಇರಲ್ಲ ಯಾವುದೇ ಥರ ಫೀಸ್ ಇರಲ್ಲ ನಿಮ್ಮ ಜೊತೆಗೆ ಅವ್ರು ಬರ್ತಾರೆ ಕರ್ಕೊಂಡೋಗಿ ಕರ್ಕೊಂಡೋಗಿ ನಿಮ್ಗೆ ಯಾವ ಥರ ಹಸುಗಳು ಇಷ್ಟ ಆಗುತ್ತೆ ಆ ಹಸುಗಳನ್ನ ತಗೊಳ್ಳಿ ಮೇಜರ್ ಆಗಿ ದಯವಿಟ್ಟು ಎಲ್ಲ ರೈತರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ನೀವು ಹಾಲು ಕೊಡೋ ಹಸುಗಳನ್ನ ಪ್ರೆಸೆಂಟ್ಲಿ ತಗೊಳಕ್ಕೆ ಹೋಗಬೇಡಿ ನೀವು ಮೋಸ ಹೋಗೋದೇ ಅಲ್ಲಿ ನೀವು ಪ್ರೆಗ್ನೆಂಟ್ ಇರಬೇಕು 10 ದಿನಕ್ಕೆ ಕರು ಹಾಕಬೇಕು ಇಲ್ಲ 5 ದಿನಕ್ಕೆ ಕರು ಹಾಕಬೇಕು ಅಂತ ಹಸುಗಳನ್ನ ತಗೊಳ್ಳಿ ಯಾಕೆ ಅಂದರೆ ನೀವು ಒಬ್ಬ ರೈತರನಾಗಿ ನೀವು ಹೋಗ್ಬಿಟ್ಟು ಒಬ್ಬ ರೈತರ ಹತ್ರ ಹಸು ತಗೊಂತೀರಾ ಅವನ ಹಸು ಬೇಡವಾಗಿರುತ್ತೆ ಬೆಳಗ್ಗೆ ಹಾಲು ಕರೆದಿರಲ್ಲ ಸಂಜೆ ಬೆಳಗ್ಗೆ ಹಾಲು ಕರೆದಿಲ್ಲ ಅಂದರೆ ಖಂಡಿತವಾಗ್ಲೂ ಒಳ್ಳೆ ವರ್ಷೆ ಕಾಣುತ್ತೆ ಒಳ್ಳೆ ನಿಮಗೆ ಫಿಟ್ಟಿಂಗ್ ಇರುತ್ತೆ ಖಂಡಿತವಾಗ್ಲೂ ತೊಗೊಂಬಿಡ್ತೀರಾ ನಂಬಿ ಪಕ್ಕದಲ್ಲಿ ಯಾವುದೋ ಒಂದು ಕರು ಇರ್ಬೋದು ಅದೇ ರೀತಿ ತೊಗೊಳ್ಬೋದು ಯಾವ ಥರ ತೊಗೊಂಬೋದು ಕರು ಹಾಕೋದಕ್ಕೆ ಇನ್ನೊಂದು 2 ದಿನ ಇದೆ 3 ದಿನ ಇದೆ ಅಂಥ ಹಸುಗಳನ್ನೂ ತೊಗೊಳ್ಳಿ ಕರು ಹಾಕಿ 2 ದಿನ ಆಗಿದೆ 3 ದಿನ ಆಗಿದೆ ಅಂದಾಗ ಖಂಡಿತವಾಗ್ಲೂ ಕೆಚ್ಚಲಲ್ಲಿ ಗೊತ್ತಾಗುತ್ತೆ ಹಸಿ ಕೆಚ್ಚಲಿರುತ್ತೆ ಕಣ್ಣ ಖಂಡಿತ ಕಾಣುತ್ತೆ ಅಂಥವು ತೊಗೊಳ್ಳಿ ತುಂಬ ದಿನ ಆಗಿದೆ ನಾವು ಕರು ಹಾಕಿ ಆಲ್ರೆಡಿ 1 ತಿಂಗಳಾಗಿದೆ ನೋಡ್ಕೊಳ್ಳಿ ಕರು ನೋಡ್ಕೊಳ್ಳಿ ಅಂತ ಅಂದರೆ ಖಂಡಿತವಾಗ್ಲೂ ಮೋಸ ಹೋಗ್ತೀರಾ ಹಾಗಾಗಿ ದಯವಿಟ್ಟು ಹಸುಗಳು ತಗೊಳ್ಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ತೊಗೊಬೇಕು ನಮ್ಮಲ್ಲಿ ಯಾವುದೇ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಅಥವಾ ಇನ್ನೊಂದು ಡಿ ಎನ್ ಎ ಟೆಸ್ಟ್ ಮಾಡಿ ಹಸುಗಳನ್ನ ತಗೊಳಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಬರೀ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಮಾತ್ರನೇ ಹಸು ತೊಗೊಬೋದು ಈಗ ಹಸು ನೋಡ್ತಾ ಇದ್ದಂಗೆ ಯಾರೋ ಒಬ್ಬರು ನಮ್ಮ 30-35 ವರ್ಷದಿಂದ ಹಸು ಸಾಕಿರೋರಾಗಿದ್ದರೆ ಮುಂದೆ ಬರ್ತಾರೆ ನೋಡ್ಬೋದು ಹೌದಪ್ಪ ಇದೊಂದು 30 ಲೀಟ್ರ್ ಕರಿಬೋದು ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ತೊಗೊಂಡ್ಬೋದು ಬಿಟ್ಟರೆ ಯಾವುದೇ ಥರ ಟೆಸ್ಟ್ ಮಾಡಿ ತೊಗೊಳಕ್ಕಾಗಲ್ಲ ಆ ವಿಷಯದಲ್ಲಿ ನಮ್ಮ ಸಂಸ್ಥೆಯಿಂದ ಬರೋರು ನಿಮಗೆ ಖಂಡಿತವಾಗ್ಲೂ ಭಾಳ ಎಕ್ಸ್ಪೀರಿಯೆನ್ಸ್ ಇರ್ತಾರೆ ಅವರೇ ನಿಮಗೆ ಗೈಡೆನ್ಸ್ ಕೊಡ್ತಾರೆ ಇಲ್ಲ ಸರ್ ಇದು ತೊಗೊಳ್ಳಿ ಇಲ್ಲ ಇದು ತೊಗೊಂಬೇಡಿ ಅನ್ನೋ ಗೈಡೆನ್ಸ್ ಅವ್ರು ಕೊಡ್ತಾರೆ ಖಂಡಿತವಾಗ್ಲೂ ಆ ಥರ ನೋಡಿ ತೊಗೊಂಡಾಗ ಪ್ರತಿಯೊಂದೂ ಒಳ್ಳೆಯದಾಗುತ್ತೆ ನಮ್ಮ ಸಂಸ್ಥೆಯಿಂದಲೇ ನಿಮಗೆ ಯಾವುದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಮಾಡ್ಕೊಡೋದಾಗಲಿ ಲೆಟ್ರೇಡ್ ಆಗಲಿ ಪ್ರತಿಯೊಂದು ಸಿಗುತ್ತೆ ಸೊ ನಿಮಗೆ ಒಳ್ಳೆ ಜಿನಿಯನ್ ಹಸು ಒಳ್ಳೆ ಬೆಲೆಗೆ ಖಂಡಿತವಾಗ್ಲೂ ಸಿಗುತ್ತೆ ಸರ್ ನೀವು ಹಸುಗಳ ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತೀರಾ
ಸರ್ ನೋಡಿ ಮುಂಚೆ 60,000 65,000 ಕ್ಕೆ ಖಂಡಿತವಾಗಿ 30 ಲೀಟರ್ 35 ಲೀಟರ್ ಕರಿ ಅಂತ ಹಸುಗಳು ಸಿಕ್ಕವು ಬಟ್ ಇವತ್ತಿರೋ ಪರಿಸ್ಥಿತಿನಲ್ಲಿ ಆ ತರ ಇದೆ ಅಂದ್ರೆ ಇವತ್ತು ಲಾಕ್ ಡೌನ್ ಅನ್ನೋದು ಬಂತು ಪ್ರತಿಯೊಬ್ಬರಿಗೂ ಮನವರಿಕೆ ಆಗಿದೆ ಏನು ಅಂದ್ರೆ ಲಾಕ್ ಡೌನ್ ತುಂಬಾ ಜನಕ್ಕೆ ಪಾಠ ಕಲಿಸಿದೆ ಅವರ ತಂದೆ ತಾಯಿನ ಬಿಟ್ಟು ಊರಿಂದ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಕ್ಯಾಬ್ ಡ್ರೈವರ್ ಗಳಾಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ಕೊಂಡು ಊರಲ್ಲಿ 3 ಎಕರೆ 4 ಎಕರೆ ಜಮೀನು ಇರುತ್ತೆ ಇಲ್ಲಿ ಬಂದುಬಿಟ್ಟು ಓಲಾ ಉಬರ್ ಓಡಿಸ್ತಾ ಇರ್ತಾರೆ ತಂದೆ ತಾಯಿಗೂ ನೋವು ಅವರಿಗೂ ನೋವು ಬೆಳಗ್ಗೆಯಿಂದ ರಾತ್ರಿ ಶ್ರಮ ಬಿಡ್ತಾರೆ ಆ ಶ್ರಮನ ಅವರ ಜಾಗದಲ್ಲಿ ಖಂಡಿತವಾಗ್ಲೂ ಬರಿ ಬೆಳಗ್ಗೆ ಒಂದು 3 ಅವರ್ ಬೆಳಗ್ಗೆ ಒಂದು 2 ಅವರ್ ಸಂಜೆ ಒಂದು 2 3 ಅವರ್ ಮಾಡಿದ್ರೆ ನಿಜವಾಗ್ಲೂ ತಂದೆ ತಾಯಿಗೂ ಖುಷಿ ನಮಗೂ ಒಂದು ನಿಜವಾಗ್ಲೂ ಖುಷಿ ಊಡುತ್ತೆ ಹಾಗಾಗಿ ಈಗ ಏನಾಗಿದೆ ತುಂಬಾ ಜನ ಹೊರಟೋ ಬಿಟ್ಟಿದ್ದಾರೆ ನಮ್ಮ ಬೆಂಗಳೂರಿನಿಂದ ಬಿಟ್ಟು ಎಲ್ಲಾ ದೂರ ಹೋಗಿ ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿ ಅವರವರ ತಂದೆ ತಾಯಿಗಳ ಜೊತೆಗೆ ಅವರ ಅಕ್ಕ ತಂಗಿರ ಜೊತೆಗೆ ತಂದೆ ಎಲ್ಲರ ಜೊತೆಗೂನು ಆರಾಮಾಗಿ ಇವತ್ತು ಹೈನುಗಾರಿಕೆ ಶುರು ಮಾಡಿದ್ದಾರೆ ಆದರೆ ನಮ್ಮಲ್ಲಿ ಏನಾಗಿದೆ 80% 90% ಇದಿದೆ ಹೈನುಗಾರಿಕೆ ಇವತ್ತು 20% ಗೆ ಬಂದಿದೆ ಏನಕ್ಕೆ ಈ ತರ ಆಗಿದೆ ಹೈನುಗಾರಿಕೆ ನಲ್ಲಿ ಒಂದು ತಳಿ ಅಭಿವೃದ್ಧಿ ಮಾಡಲಿಲ್ಲ 30 ಲೀಟರ್ ಕೋಳ ಹಸು ಇದೆ ಅಂದ್ರೆ ಅದಕ್ಕೆ ನಾವು ಒಂದು ನಾಲೆಜ್ ತಗೊಂಡು ಖಂಡಿತವಾಗ್ಲೂ ಅದರ ಹೊಟ್ಟೆನಲ್ಲಿ ಒಂದು 35 ಲೀಟರ್ ಕರಿ ಅಂತ ಒಂದು ಕರು ಹುಟ್ಟಿಸಬೇಕು ಅನ್ನೋದು ಒಬ್ಬ ಡೈರಿ ಫಾರ್ಮರ್ ಗೆ ಒಬ್ಬ ಹೈನುಗಾರಿಕೆ ರೈತನಿಗೆ ಮನವರಿಕೆ ಆಗಬೇಕು ನಾವೇನ್ ಮಾಡ್ತೀವಿ 30 ಲೀಟರ್ ಕರಿಯೋ ಹಸುಗೆ ತಗೊಂಡು ಹೋಗ್ಬಿಟ್ಟು 15 ಲೀಟರ್ 20 ಲೀಟರ್ ನಮಗೆ ಗೊತ್ತಿರಲ್ಲ ಗವರ್ನಮೆಂಟ್ ಇಂದ ಯಾವುದೋ ಸೆಮೆನ್ ಕೊಡ್ತಾರೆ ಯಾವುದೋ ಒಂದು ಫಲಾನಿಲ್ಲ ಯಾವುದೋ ಒಂದು ಫಲಾನಿಲ್ಲ ಇದು ಬಹಳ ತಪ್ಪು ನೀವು 20 ಹಸು ಕಟ್ಟೋ ಜಾಗದಲ್ಲಿ 10 ಹಸು ಕಟ್ಟಿ ಒಳ್ಳೆ ಹಸುಗಳನ್ನ ಕೊಟ್ಟಿ ಒಳ್ಳೆ ಹಸು ಕಟ್ಟಿದಾಗ ನಿಮ್ಮ ತಲೆನಲ್ಲಿ ಏನಿರಬೇಕು 30 ಲೀಟರ್ ಅದರ ತಾಯಿ ಕೊಡ್ತಾ ಇದೆ ಅಂದ್ರೆ ಅದರ ಹೊಟ್ಟೆನಲ್ಲಿ 35 ಲೀಟರ್ ಕರೆಯುವಂತ ಕರು ಹುಟ್ಟಿಸ್ತೀವಿ ಅನ್ನೋದು ಪ್ರತಿಯೊಬ್ಬ ಹೈನುಗಾರಿಕೆ ರೈತನಿಗೆ ಮನವರಿಕೆ ಆಗಬೇಕು ಹಾಗಾಗಿ ಇವತ್ತಿರೋ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಿಮಗೆ 20 ಲೀಟರ್ ಕರೆಯೋ ಹಸು ಕೂಡ ನೋಡಿ 80,000 ಆಗಿದೆ ಅಷ್ಟು ಡಿಮ್ಯಾಂಡ್ ಇದೆ ಹಸುಗಳಿಗೆ ಅಷ್ಟು ಬೇಡಿಕೆ ಇದೆ ಹಸುಗಳಿಗೆ ನಿಮಗೆ 25 30 ಲೀಟರ್ ಕರೆಯೋ ಹಸುಗಳು 90,000 ಒಂದು ಲಕ್ಷ ಆಗಿದೆ ಏನಕ್ಕಾಗಿದೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ 30 ಲೀಟರ್ ಕರೆಯೋ ಹಸು 1.5 ಲಕ್ಷನೂ ಆಗುತ್ತೆ 2 ಲಕ್ಷನೂ ಆಗುತ್ತೆ ಇದು ಆಗಬಾರದು ಅಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಒಳ್ಳೊಳ್ಳೆ ಹಸು ತಗೊಳ್ಳಿ ಒಳ್ಳೆಯದಾಗಿ ಸೆಮೆನ್ಗಳನ್ನ ಹಾಕ್ಸಿ ಸೆಮೆನ್ಗಳನ್ನ ಹಾಕ್ಸಿ ಅಭಿವೃದ್ಧಿ ಮಾಡಿ ಖಂಡಿತವಾಗ್ಲೂ ನೀವು ಬೇರೆ ಹಸು ತಗೊಳ್ಳೋ ಅವಶ್ಯಕತೆ ಇರಲ್ಲ ನಿಮ್ಮ ಮನೆಯಲ್ಲೇ 40 ಲೀಟರ್ 50 ಲೀಟರ್ ಕರೆಯುವಂತ ಹಸುಗಳನ್ನ ಹಾಕಿಸಬಹುದು ಸರ್ ಮೇಜರ್ ಆಗಿ ನಾವೇನ್ ಮಾಡಿದೀವಿ ಈಗ ಹಸುಗಳನ್ನ ನಮ್ಮ ಸಂಸ್ಥೆಯಿಂದಾನೇ ಕೊಡಿಸ್ತೀವಿ ಅದಾದ್ಮೇಲೆ ಸೆಮೆನ್ಗಳು ನಮ್ಮ ಸಂಸ್ಥೆ ವತಿಯಿಂದಾನೇ ಸಿಗ್ತದೆ ಸೆಮೆನ್ಗಳು ನಿಮ್ಗೆ ಯಾವ ತರ ಸಿಗುತ್ತೆ ನಾವು ಡೆನ್ಮಾರ್ಕ್ ಇಂದ ತಂದು ಸೆಮೆನ್ಗಳನ್ನ ಕೊಡ್ತಾ ಇದೀವಿ ಅದೇ ರೀತಿ ABS WWS SAG ST ಜೆನೆಟಿಕ್ಸ್ CRV ತುಂಬಾ ಸಂಸ್ಥೆಗಳಿದೆ ಅದರಲ್ಲಿ ಒಳ್ಳೊಳ್ಳೆಯವರು ನಮಗೆ ಸಪೋರ್ಟ್ ಆಗಿ ಬಂದು ಇವತ್ತು ಖಂಡಿತವಾಗ್ಲೂ ನಾವು ಎಲ್ಲ ಸೆಮೆನ್ಗಳನ್ನ ಕೊಡ್ತಾ ಇದೀವಿ ಒಬ್ಬ ರೈತರಿಗೆ ಎಣಗರೂನೇ ಹುಟ್ಟಬೇಕು ಅಂದ್ರೆ ಆ ಸೆಮೆನು ಸಿಗ್ತದೆ ಒಬ್ಬ ರೈತನಿಗೆ ಇಲ್ಲ ಕಮ್ಮಿ ಬೆಲೆನಲ್ಲಿ ತುಂಬಾ ಒಳ್ಳೆ ಸೆಮೆನ್ ಸಿಗಬೇಕು ಅಂದ್ರೆ ಅದು ಸಿಗ್ತವೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ನಾವು ಫೀಡ್ ನಾವೇನ್ ಮಾಡಿದೀವಿ ಇವತ್ತು ನಾವೆಲ್ಲ ರವೆಬುಸ ಚಕ್ಕೆಬುಸ ಇಂಡಿ ಒಟ್ಟು ಅನ್ನೋದ್ರಲ್ಲೇ ಇದೀವಿ ಬಟ್ ನಾವೇನ್ ಮಾಡಿದೀವಿ ಪಂಜಾಬಿಂದ ತರಿಸಿದೀವಿ ಫೀಡ್ನ ಅದಕ್ಕೆ ಒಂದು ಮೂಟೆಗೆ ನಮಗೆ ಖರ್ಚೇ 350 ರೂಪಾಯಿ ಬಿದ್ದಿದೆ ಒಂದು ಮೂಟೆಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 350 ರೂಪಾಯಿ ಬರೀ ಖರ್ಚು ಬಿದ್ದಿದೆ ಆದರೂ ನಾವು ತರಿಸಿ ನಮ್ಮ ರೈತರಿಗೆ ನಮ್ಮ ಮೆಂಬರ್ಸ್ಗಳಿಗೆ ಕೊಡ್ತಾ ಇದ್ದೀವಿ ಅಂದರೆ ಉದ್ದೇಶ ಒಂದೇ ನೋಡಿ ನೀವು ಇವೆಲ್ಲ ಹಾಕೋದು ಒಂದೇ ಅಲ್ಲಿಂದ ತೊಗೊಂಬಂದು ಕೊಟ್ಟು ಒಂದು ಒಳ್ಳೆ ಫೀಡ್ ಹಾಕೋದು ಒಂದೇ ಒಳ್ಳೆ ಫೀಡ್ ಅಂದರೆ ಅದನ್ನು ಕಾನ್ಸಂಟ್ರೇಟೆಡ್ ಫೀಡ್ ಅಂತ ಕರೀತಾರೆ ಒಬ್ಬ ರೈತನಿಗೆ ನಾವ್ಯಾಕೆ ಬೇರೆ ಊರಲ್ಲೆಲ್ಲ ಇಂಡಿಬುಸ ರವೆಬುಸ ಇಲ್ಲ ನಾವ್ಯಾಕೆ ಇನ್ನೂ ಅಲ್ಲೇನೆ ಇದ್ದೀವಿ ಆ ಫೀಡ್ ಉಪಯೋಗಿಸಿ ಬೆಳಗ್ಗೆ ಒಂದು 4 ಕೆಜಿ ಕೊಡಿ ಸಂಜೆ ಒಂದು 4 ಕೆಜಿ ಡ್ರೈ ಕೊಡಿ ಜೊತೆಗೆ ಮೆಕ್ಕೆಜೋಳದ ಕಡ್ಡಿನಲ್ಲಿ ಖಂಡಿತ ಮೆಕ್ಕೆಜೋಳದ ಕಡ್ಡಿ ಬೇಕೇ ಬೇಕು ಮೆಕ್ಕೆಜೋಳದ ಕಡ್ಡಿನಲ್ಲೇ ಹಾಲಿರೋದು ನೀವು ನೇಪಿಯರಲ್ಲಿ ಹಾಲಿದೆ ಅಂದರೆ ಖಂಡಿತ ಸುಳ್ಳು ನೇಪಿಯರು ಹೊಟ್ಟೆಗಷ್ಟೇನೇ ಹಾಲ್ಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೆಳಗ್ಗೆ ಒಂದು ಟೈಮ್ ಮೆಕ್ಕೆಜೋಳದ ಕಡ್ಡಿ ಸಂಜೆ ಒಂದು ಟೈಮ್ ಮೆಕ್ಕೆಜೋಳದ ಕಡ್ಡಿ ಇಲ್ಲ ಒಂದು ಟೈಮ್ ಬೇಕಾದ್ರೆ ನೇಪಿಯರ್ ಹಾಕ್ಕೊಳ್ಳಿ ಇಲ್ಲ ರಾಗಿ ಹುಲ್ಲು ಹಾಕ್ಕೊಳ್ಳಿ ಖಂಡಿತವಾಗ್ಲೂ ಬರೀ ನೇಪಿಯರಲ್ಲೇ ನೀವು ಹಸು ಮೇಯಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಖಂಡಿತ ನೀವು ಲಾಸ್ ಆಗ್ತೀರಾ ಅದೇ ಇದೇ ಫೀಡ್ ಉಪಯೋಗಿಸಿದಾಗ ಭಾಳ ಸುಲಭ ಬೆಳಗ್ಗೆ ಒಂದು 4 ಕೆಜಿ ಕೊಡಿ ಸಂಜೆ ಒಂದು 4 ಕೆಜಿ ಕೊಡಿ ಎಷ್ಟು ತಿಂಗಳು ಕೊಡಬೇಕು ಎಳಗರು ಹಸುಗೆ 4 ಕೆಜಿ ತುಂಬ ದೊಡ್ಡ ಹಸು ಇದ್ರೆ 5 ಕೆಜಿ ಕೊಡಿ ಇಲ್ಲ 4 ಕೆಜಿ ಕೊಡಿ ಖಂಡಿತವಾಗ್ಲೂ 25-30 ಲೀಟರ್ ಹಾಲು ಕರೀತವೆ ಕರು ಹಾಕ್ದಾದ್ಮೇಲೆ 2.5 ತಿಂಗಳು 3 ತಿಂಗಳು ತನಕ ಕೊಟ್ಟು ತಿಂಗಳು ತಿಂಗಳಿಗೆ ಡೌನ್ ಮಾಡ್ತಾ ಬನ್ನಿ ಕಂಟಿನ್ಯೂಸ್ ವರ್ಷ ಪೂರ್ತಿ ಇಲ್ಲಿ 5 ಕೆಜಿ ಕೊಡೋದಲ್ಲ 1 ಕೆಜಿ ಫೀಡು 3 ಲೀಟರ್ ಹಾಲು ಉತ್ಪತ್ತಿ ಮಾಡ್ತದೆ ಈ ಥರ ಫೀಡ್ನ ನಾವು ತಂದಿರೋ ಉದ್ದೇಶ ಏನು ನಾವು ಲಾಭ ಮಾಡಬೇಕು ಅಂತಲ್ಲ ನಮ್ಮ ರೈತರಿಗೂ ಗೊತ್ತಾಗಲಿ ಉಪಯೋಗ ಮಾಡ್ಕೊಳ್ಳಿ ಇದರಿಂದ ಅಭಿವೃದ್ಧಿ ಆಗಲಿ ಅನ್ನೋ ಒಂದೇ ಕಾರಣದಿಂದ ಅಲ್ಲಿಂದ ತರಿಸಿ ನಿಮಗೆಲ್ಲ ಫೀಡ್ ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ನಿಮಗೆ ಒಂದು ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು ಚಾಪ್ ಕಟ್ರ್ ಆಗಿರ್ಬೋದು ಒಂದು ಶೆಡ್ ತೊಳೆಯೋ ಮಿಷಿನೇ ಆಗಿರ್ಬೋದು ಡೈರಿ ಮ್ಯಾಟ್ ಆಗಿರ್ಬೋದು ಈ 4 ಭಾಳ ಇಂಪಾರ್ಟೆಂಟ್ ಒಬ್ಬ ರೈತನಿಗೆ ನೀವು ಎಷ್ಟೋ ಕಡೆ ವಿಚಾರಿಸಿ ಕೆಲವು ಕಡೆ ಪಾಪ ಗೌರ್ಮೆಂಟಿಂದ ಸೌಲತ್ನ ತೊಗೊಂಡು ಸಬ್ಸಿಡಿನಲ್ಲಿ ತೊಗೊಂತ ಇದ್ದಾರೆ
ಅದೇ ರೀತಿ ನಮ್ಮ ಬೇರೆ ಕಡೆ ತುಂಬಾ ಜನಕ್ಕೆ ಸಬ್ಸಿಡಿಗಳು ಸಿಗ್ತಾ ಇಲ್ಲ ತುಂಬಾ ನೌನಲ್ಲಿದ್ದಾರೆ ನಾವೇನ್ ಮಾಡಿದೀವಿ ಯಾದೇ ಡೀಲರ್ಸ್ ಹತ್ರ ಡೀಲ್ ಮಾಡದೆ ಡೈರೆಕ್ಟ್ ಆ ಕಂಪನಿ ವತಿಯಿಂದ ನಾವು ಕೊಡ್ತಾ ಇದೀವಿ ಕಂಪನಿ ವತಿಯಿಂದ ಕೊಟ್ಟಾಗ ನಿಮಗೆ ಏನು ಪ್ರಯೋಜನ ಆಗ್ತದೆ ಅಂದ್ರೆ ಆಚೆಗಡೆ ಇರೋ 60,000 ದ ಮಷಿನ್ ನಮ್ಮ ಸಂಸ್ಥೆನಲ್ಲಿ 52,000 53,000 ಕ್ಕೆ ಸಿಗ್ತಾ ಇರುತ್ತೆ ಖಂಡಿತವಾಗ್ಲೂ ನೀವು 5 ರಿಂದ 6,000 7,000 ರೂಪಾಯಿ ದುಡ್ಡು ಉಳಿಸ್ತಾ ಇರ್ತೀರಾ ಅದೇ ರೀತಿಯಲ್ಲಿ ಒಂದು ಚಾಪ್ ಕಟ್ರೆ ತಗೊಂಡ್ಬೇಕು ಅಂದ್ರೆ ಆಚೆ ಬಂದು 30,000 ಇರುತ್ತೆ ಅದೇ ನಮ್ಮ ಸಂಸ್ಥೆನಲ್ಲಿ 25,000 ಇರುತ್ತೆ ಒಂದೊಂದು ರೂಪಾಯಿ ಉಳಿಸಿದಾಗ್ಲೂ ಅದು ಉಳಿತಾಯ ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲಾದರೂ ಕಮ್ಮಿಗೆ 100 ಸಿಗಬಹುದು ಅದರಲ್ಲಿ ಬ್ರ್ಯಾಂಡ್ ತಗೊಂಡ್ಬೇಕು ಈಗ ಮಿಲ್ಕಿಂಗ್ ಮಷಿನ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಪ್ರತಿಯೊಬ್ಬ ರೈತರುನು ಒಳ್ಳೆ ಬ್ರ್ಯಾಂಡ್ ಮಿಲ್ಕಿಂಗ್ ಮಷಿನ್ ತಗೊಳ್ಳಿ ಒಳ್ಳೆ ಬ್ರ್ಯಾಂಡ್ ಮಿಲ್ಕಿಂಗ್ ಮಷಿನ್ ಏನಿಕ್ಕೆ ತಗೊಂಡ್ಬೇಕು ಒಳ್ಳೆ ಸರ್ವಿಸ್ ಇರಬೇಕು ಮುಖ್ಯವಾಗಿ ನೀವು ನಾಳೆ ಬೆಳಗ್ಗೆ 15ಸು 20ಸು ಕಟ್ಟಿರ್ತೀರಾ ಮಿಲ್ಕಿಂಗ್ ಮಷಿನ್ ಕೆಟ್ಟೋಯ್ತು ಅಂದ್ರೆ ಅರ್ಧ ದಿನಕ್ಕೆ ಬಂದು ರೆಡಿ ಮಾಡೋರಾಗಿರಬೇಕು ಕಮ್ಮಿಗೆ ಸಿಕ್ಕಿದ ಮಷಿನ್ ಕಮ್ಮಿ ದಿನನೇ ಬರೋದು ಕಾಸ್ ಕೊಟ್ಟಂಗ ಕಜಾಯ ಅಂದಂಗೆ ಕಾಸ್ ಕೊಟ್ಟಂಗ ಒಳ್ಳೆ ತಳಿ ಮಷಿನ್ ಗಳು ಬರುತ್ತೆ ಒಳ್ಳೆ ಮಷಿನ್ ಗಳು ಬಂದಾಗ ನಿಮಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಳ್ಳೆ ಮಷಿನ್ ಗಳನ್ನ ತಗೊಳ್ಳಿ ನೀವು ಯಾವದೋ ಮೊರೆ ಹೋಗಿ 20,000 ಕೊಡ್ತಾರೆ 25,000 ಕೊಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ನೀವು ಮುಂದಿನ ದಿನದಲ್ಲಿ ಪ್ರಾಬ್ಲಮ್ ಆಗುತ್ತೆ ಬೆಳಗ್ಗೆ ಎದ್ದು ಮಿಲ್ಕಿಂಗ್ ಮಷಿನ್ ಕೆಟ್ಟೋಯ್ತು ಅಂದ್ರೆ ನಿಮ್ಮ ಮನೆಯಲ್ಲಿ 15 ಲೀಟರ್ 15 ಹಸು ಇದೆ ಅಂದ್ರೆ ಹಾಲು ಕರಿಬೇಕು ಅಂದ್ರೆ ಯಾರನ್ನ ಕರೀತೀರಾ ಮುಂದಿನ ದಿನದಲ್ಲಿ ಬಹಳ ಕಷ್ಟ ಆಗುತ್ತೆ ನೀವು ತಗೊಳ್ಳೋ ಪ್ರತಿಯೊಂದು ಪದಾರ್ಥದಲ್ಲೂ ಒಳ್ಳೆ ಮಷಿನ್ ಇರಬೇಕು ಒಳ್ಳೆ ಕಂಪನಿ ಮಷಿನ್ ಇರಬೇಕು ಒಳ್ಳೆ ಒಂದು ಸರ್ಟಿಫೈಡ್ ಮಷಿನ್ಸ್ ಇರಬೇಕು ಸುಮ್ಮನೆ ಯಾರೋ ಕೊಡ್ತಾರೆ ಏನೋ ಮಾಡ್ತಾರೆ ಅಂತ ದಯವಿಟ್ಟು ತಗೊಂಡ್ಬಿಡಿ ಇದನ್ನ ಬಹಳ ಲೋ ನಲ್ಲಿ ನೋಡಕ್ಕೆ ಹೋಗಬೇಡಿ ಡೈರಿ ಫಾರ್ಮಿಂಗ್ ಅನ್ನೋದು ಬಹಳ ದೊಡ್ಡದು ಇಡೀ ನಮ್ಮ ವರ್ಲ್ಡ್ ಅಲ್ಲೇ ಇಡೀ ನಮ್ಮ ಜಗತ್ತಲ್ಲೇನೇನೇ ಅಗ್ರಿಕಲ್ಚರ್ ಅಲ್ಲಿ ನಂಬರ್ 1 ಇಂಡಸ್ಟ್ರಿ ಅಂದ್ರೆ ಅದು ಡೈರಿ ಫಾರ್ಮಿಂಗ್ ಇಂಡಸ್ಟ್ರಿ ನಮ್ಮಲ್ಲಿ ಮಾತ್ರನೇ ಹಿಂದುಳಿದಿದ್ದೀವಿ ದಯವಿಟ್ಟು ನಾವೆಲ್ಲ ಜೊತೆಗೂಡೋಣ ನಾವೆಲ್ಲ ಜೊತೆಗೂಡಿ ನಿಮ್ಮ ಜೊತೆಗೆ ನಾವಿದ್ದೀವಿ ನಮ್ಮ ಜೊತೆಗೆ ನೀವಿರಿ ದಯವಿಟ್ಟು ಒಂದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಶಕ್ತಿ ಆಗ್ಬಿಟ್ಟು ದೊಡ್ಡ ಶಕ್ತಿಯನ್ನಾಗಿ ಬೆಳಗೋಣ ಅಂತ ಕೇಳ್ತೀನಿ